ಸರಾಸರಿ ಅಂತ ಹೇಳ್ಕೊಂಡ್ರು ಒಬ್ಬ ಟೀಚರ್ ಸರ್ವಿಸ್ ಸರಾಸರಿ 30 ವರ್ಷ ಅಂತ ಹೇಳ್ಕೊಂಡ್ರು ಪ್ರತಿ ವರ್ಷ 7000 ಜನ ರಿಟೈರ್ ಆಗ್ತಾರೆ 7000 ಒಂದು ಸರ್ಕಾರದ ಅವಧಿ 5 ವರ್ಷ 7 × 5 = 35000 ಒಂದು ಸರ್ಕಾರದ ಅವಧಿಯಲ್ಲಿ ಟೀಚರ್ಸ್ ರಿಟೈರ್ ಆಗ್ತಾರೆ ಆದ್ರೆ ಗೋವಿಂದೇಗೌಡ ಸರ್ಕಾರ ಬಿಟ್ಟೆ ಇದುವರೆಗೆ ಯಾವುದೇ ಸರ್ಕಾರಗಳು 5 ವರ್ಷದಲ್ಲಿ 35000 ಶಿಕ್ಷಕರನ್ನು ತುಂಬಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ವೇಕೆನ್ಸಿ ಫಿಲ್ ಅಪ್ ಆಗೋದೇ ಇಲ್ಲ ನೆನಪಿಡಿ ವೇಕೆನ್ಸಿ ಫಿಲ್ ಅಪ್ ಆಗೋವರೆಗೆ ನಾವು ವೇಟ್ ಮಾಡಿದ್ರೆ ರಿಟೈರ್ ಆಗೋದಂತ ಸಾಗರಲ್ಲಿ ಅಲ್ಲಿ ಯಾರು ಬೇಕಾದ್ರೂ ವಿಚಾರ ಮಾಡಿ ಡೈರೆಕ್ಟರ್ ಸಾಬ್ರಿ ಸ್ವಲ್ಪ ಈ ವಿಚಾರದಲ್ಲಿ 30 ವರ್ಷ ಅಂತ ಹೇಳ್ಕೊಂಡ್ರು 30 ವರ್ಷ ಅಂದ್ರೆ ಸರಾಸರಿ ಸರ್ ಹೇಳ್ಕೊಂಡ್ರು ಪ್ರತಿ ವರ್ಷ 7000 35000 ಒಂದು ಸರ್ಕಾರದ ಅವಧಿಯಲ್ಲಿ 35000 ಹುತ್ತೆಯನ್ನು ಯಾವುದೇ ಗೌರ್ಮೆಂಟ್ ತುಂಬೋದಿಲ್ಲ ಗೋವಿಂದೇಗೌಡ ಸರ್ಕಾರ ಬಿಟ್ಟರೆ ಇದುವರೆಗೂ ತುಂಬಿಲ್ಲ ಹೀಗಾಗಿ ಕಳೆದ 5 ವರ್ಷಗಳಂದ್ರೆ ಪ್ರತಿ ವರ್ಷ ವೇಕೆನ್ಸಿ ಜಾಸ್ತಿ ಆಗ್ತದೆ ದಯವಿಟ್ಟು ಸರ್ ವೇಕೆನ್ಸಿ ನೇಮವನ್ನು ಬಿಟ್ಟು ಅಗತ್ಯತೆ ಇರೋರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಈ ಮೂಲಕ ಮನವಿಯನ್ನು ಮಾಡ್ಕೊತೀವಿ ಸರ್